الحمد لله رب العالمين يلا ಗೌರವಾನ್ವಿತ ಮಿತ್ರರೇ ಅಸ್ಸಲಾಮು ಅಲೈಕುಂ ಅಹಮದ್ ಸಾಬ್ ರವರು ನಮ್ಮ ನಗಲಿ ಇವತ್ತಿಗೆ 10 ದಿವಸ ಆಯ್ತು ನಾವೆಲ್ಲ ಆ ಆಘಾತದಿಂದ ಇನ್ನು ಹೊರಗೆ ಬರಲಿಲ್ಲ ಎಂಬುದು ಸತ್ಯ ನಾವೆಲ್ಲ ಬಹಳ ಇಷ್ಟಪಡುವ ವ್ಯಕ್ತಿಯವರು ಇಲ್ಲಿ ಸೇರಿರುವ ಈ ಜನರು ಮಾತ್ರ ಅಲ್ಲ ಇಲ್ಲಿ ಸೇರದ ಸಾವಿರಾರು ಜನರಿಗೆ ಅವರ ಅತ್ಯಂತ ಪ್ರೀತಿಪಾತ್ರರು ಒಬ್ಬ ಮನುಷ್ಯ ಮನುಷ್ಯನಿಗೆ ಪ್ರೀತಿಪಾತ್ರನಾಗುವುದೆಂದರೆ ಆ ಮನುಷ್ಯ ಅಲ್ಲಾಹನಿಗೆ ಬಹಳ ಪ್ರೀತಿಪಾತ್ರ ಅಂತ ನಾವು ಅರ್ಥ ಮಾಡಬೇಕು ಯಾರು ಅಲ್ಲಾಹನಿಗೆ ಹೆಚ್ಚು ಪ್ರೀತಿಪಾತ್ರರಾಗಿರ್ತಾರೆ ಅವರು ಮಾತ್ರ ಮನುಷ್ಯರಿಗೂ ಪ್ರೀತಿಪಾತ್ರರಾಗ್ತಾರೆ ಆದ್ದರಿಂದಲೇ ಏಕೆ ಅಹಮದ್ ಸಾಬ್ ರವರು ಅಲ್ಲಾಹು ಬಹಳ ಪ್ರೀತಿಸುವ ಒಬ್ಬ ವ್ಯಕ್ತಿ ಅಲ್ಲಾಹು ಅವರನ್ನು ಅತಿ ಹೆಚ್ಚು ಪ್ರೀತಿಸಲಿ ಅಂತ ನಾವು ಪ್ರಾರ್ಥಿಸೋಣ ಮೌತ್ ಹಕ್ಕದು ಮರಣ ಮತ್ತು ಮರಣ ನಂತರ ಬದುಕಿನ ಬಗ್ಗೆ ವಿಶ್ವಾಸ ಇರುವುದರಿಂದಲೇ ನಾವೆಲ್ಲ ಮುಮ್ಮಿನ್ಗಳಾಗುವುದು ಆದರೆ ಕೆಲವು ಮರಣ ಬಹಳ ಆಘಾತವನ್ನುಂಟು ಮಾಡುತ್ತದೆ ಬಹಳ ದುಃಖವನ್ನು ಕೊಡುತ್ತದೆ ಏಕೆ ಅಹಮದ್ ಸಾಬ್ ರವರ ಮರಣ ಯಾಕೆ ನಮಗೆ ಬಹಳ ದೊಡ್ಡ ಆಘಾತ ಅಂತ ಎಲ್ಲರೂ ಹೇಳಿದರು ಸಮಾಜಕ್ಕೆ ಸಮುದಾಯಕ್ಕೆ ಅತಿ ಹೆಚ್ಚು ಪ್ರಯೋಜನಕಾರಿಯಾದ ಬಹಳ ಉಪಕಾರಿಯಾದ ಒಬ್ಬ ವ್ಯಕ್ತಿ ಅಗರ್ಭ ಶ್ರೀಮಂತನಾಗಿದ್ದುಕೊಂಡು ಕೂಡ ಬಹಳ ಸರಳವಾಗಿ ಬದುಕಿದ ಸರಳತೆಯನ್ನು ಇಷ್ಟಪಟ್ಟ ಸರಳತೆಯಲ್ಲಿ ಸಂತೋಷವನ್ನು ಕಂಡ ಒಬ್ಬ ಮಹಾಮನುಷ್ಯ ಜನರಿಗೆ ಅವರ ಅಗತ್ಯ ತಿಳಿದು ಸಹಾಯ ಮಾಡುತ್ತಿದ್ದ ಮನುಷ್ಯ ನನಗೆ ಸುಮಾರು 15 ವರ್ಷಕ್ಕಿಂತ ಹೆಚ್ಚು ಅವರ ಒಡನಾಟ ಬಹಳ ಆತ್ಮೀಯರು ನನಗೆ ಅವರು ನೀವೆಲ್ಲ ನೋಡಿರ್ಬೋದು ನಾವು ಯಾವಾಗಲೂ ಒಟ್ಟಿಗೆ ಹೆಚ್ಚಿನ ಸಂದರ್ಭದಲ್ಲಿ ಇರ್ತಾ ಇದ್ದೆವು ಇವತ್ತಿಗೂ ಕೂಡ ಅವರು ಸಹಾಯ ಮಾಡುತ್ತಾ ಇದ್ದದ್ದು ಅವರು ಮಾಡಿದ್ದು ಅವರ ಮಕ್ಕಳಿಗೆ ಇನ್ನೊಬ್ಬರಿಗೆ ಕೂಡ ತಿಳಿದಿಲ್ಲ ಅಂದರೆ ಒಬ್ಬ ವ್ಯಕ್ತಿಯ ಸಂಸ್ಕಾರ ನೀವು ಅರ್ಥ ಮಾಡಬೇಕು ಎಷ್ಟು ದೊಡ್ಡ ವ್ಯಕ್ತಿ ಎಷ್ಟು ಮಹಾನ್ ವ್ಯಕ್ತಿ ಅವರು ಅಂತ ಅಲ್ಲಾಹು ಅವರನ್ನು ಕ್ಷಮಿಸಲಿ ಅವರ ಬಗ್ಗೆ ಧಾರಾಳ ವಿಷಯಗಳು ಪ್ರಸ್ತಾಪಿಸಲ್ಪದೇ ಸಮಯ ಬಹಳ ದೀರ್ಘ ಆಗಿದೆ ಏಕೆ ಅಹಮದ್ ಸಾಬ್ ರವರ ಬಗ್ಗೆ ನಾನು ಅರ್ಥ ಮಾಡಿದ್ದು ಅವರ ಸ್ವಚ್ಛ ಮನಸ್ಸು ನಾನು ಬಹಳ ಇಷ್ಟಪಡುವ ಗುಣದವರದು ಆ ಮನಸ್ಸು ನಾನು ಇಸ್ಲಾಮಿನ ಇತಿಹಾಸದಲ್ಲಿ ಸಹಾಬಿಗಳ ಮನಸ್ಸನ್ನು ನಾನೇನು ಅರ್ಥ ಮಾಡಿದ್ದೇನೆಯೋ ಅಂತಹ ಮನಸ್ಸು ಒಬ್ಬ ಒಳ್ಳೆಯದಾಗುವುದನ್ನು ಒಬ್ಬ ಮುಂದೆ ಬರುವುದನ್ನು ಅವರು ಸಂಭ್ರಮಿಸ್ತಾ ಇದ್ದರು ಜಗತ್ತಿನಲ್ಲಿ ಹಾಗೆಲ್ಲ ಯಾರಿಗೂ ಸಾಧ್ಯ ಆಗೋದಿಲ್ಲ ಒಬ್ಬ ಬಿಸ್ನೆಸ್ಸಿನಲ್ಲಿ ಡೆವಲಪ್ ಆಗಿದ್ದಾನೆ ಒಬ್ಬನಿಗೆ ಒಳ್ಳೆಯ ದುಡ್ಡಾಗಿದೆ ಒಬ್ಬ ಒಳ್ಳೆಯ ಮುಂದುವರಿಯುತ್ತಾ ಇದ್ದಾನೆ ಅಂತ ಹೇಳುವಾಗ ಅಹಮದ್ ಸಾಬ್ ರವರು ಅದನ್ನು ಸಂತೋಷ ಪಡ್ತಾ ಇದ್ದರು ಅದನ್ನು ಎಂಜಾಯ್ ಮಾಡ್ತಾ ಇದ್ದರು ಸಂಭ್ರಮಿಸ್ತಾ ಇದ್ದರು ಒಬ್ಬರಿಗೆ ಲಾಸ್ ಆಗ್ತಾ ಇದೆ ಅಂತ ಹೇಳುವಾಗ ಬಹಳ ದುಃಖ ಪಡ್ತಾ ಇದ್ದರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ವರ್ಗಕ್ಕೆ ಅವರ ಸ್ವರ್ಗಕ್ಕೆ ಅವರ ಸ್ವರ್ಗಕ್ಕೆ ಅಂತ ಮೂರು ಸಲ ಹೇಳಿದ ಸಹಾಬಿಯ ಗುಣದಾಗಿತ್ತು ಯಾರಿಗೆ ಸಂತೋಷ ಆದರೆ ನನಗೆ ಸಂತೋಷ ಪಡ್ತೇನೆ ನಾನು ಯಾರಿಗಾದರೂ ಏನಾದರೂ ತೊಂದರೆ ಆದರೆ ಅದು ನನಗೆ ತೊಂದರೆ ಆದಂತೆ ನಾನು ಅದನ್ನು ದುಃಖಿಸ್ತೇನೆ ಆ ಕ್ವಾಲಿಟಿ ಸಹಾಬಿಗಳ ಕ್ವಾಲಿಟಿ ಅದು ಅಂತಹ ಒಂದು ಸ್ವಚ್ಛ ಮನಸ್ಸಿದೆ ಅಲ್ಲ ಪವಿತ್ರ ಕುರ್ಆನ್ನಲ್ಲಿ ಇಲ್ಲಾ ಮನ್ ಅತ್ತಲ್ಲಾಹ ಬಿ ಕಲ್ಬಿನ್ ಸಲೀಮ್ ಅಂತ ನಾಳೆ ಪರಲೋಕದಲ್ಲಿ ನಿಮ್ಮ ಎಲ್ಲ ಕರ್ಮಗಳಿಗಿಂತ ಮುಖ್ಯವಾದದ್ದು ನಿಮ್ಮ ಸ್ವಚ್ಛ ಮನಸ್ಸು ಅಂತ ಕುರ್ಆನ್ ಹೇಳುತ್ತದೆ ಅದಿಲ್ಲದಿದ್ದರೆ ಯಾವುದು ಪ್ರಯೋಜನಕಾರಿ ಆಗುವುದಿಲ್ಲ ಆದ್ದರಿಂದ ಅಹಮದ್ ಸಾಬ್ ರವರ ಸ್ವಚ್ಛ ಮನಸ್ಸು ಖಂಡಿತ ಅವರಿಗೆ ಸ್ವರ್ಗ ಜನ್ನತುಲ್ ಫಿರ್ದೋಸ್ ಸಿಗ್ಬೋದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಲ್ಲಾಹು ಅವರಿಗೆ ಜನ್ನತುಲ್ ಫಿರ್ದೌಸನ್ನು ಕೊಡಲಿ ಅಹಮದ್ ಸಾಬ್ ರವರು ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ 75ನೇ ವಯಸ್ಸಿನಲ್ಲಿ ಅವರಿಗೆ ಬಿಸ್ನೆಸ್ಸಿನ ಬಗ್ಗೆ ಇದ್ದ ಅಪ್ಡೇಟ್ ಧೈರ್ಯ ಕಮಿಟ್ಮೆಂಟ್ ಡೇರಿಂಗ್ ಅದು 30 ವಯಸ್ಸು 40 ವಯಸ್ಸಿನ ನಿಮಗೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಬ್ಬ ಬಿಸ್ನೆಸ್ ಮ್ಯಾನ್ ಆದರೆ ಆ ಬಿಸ್ನೆಸ್ ಮ್ಯಾನ್ ಅತಿ ಹೆಚ್ಚು ತಕ್ಕುವ ಇದ್ದ ಅಲ್ಲಾಹು ಇಷ್ಟಪಡಬೇಕು ಅಂತ ಬಯಸಿದ್ದ ಆಖಿರತ್ತು ಪರಲೋಕ ಒಳ್ಳೆಯದಾಗಬೇಕು ಅಂತ ಆಸೆ ಪಟ್ಟಿದ್ದ ಒಬ್ಬ ವ್ಯಕ್ತಿಯಾಗಿದ್ದರು ಅವರು ಮರಣಕ್ಕಿಂತ ಒಂದು 5 ದಿವಸ ಮುಂಚೆ ನಾವು ಒಟ್ಟಿಗೆ ಹೋಟೆಲ್ನಲ್ಲಿ ಚಾಯ್ ಕುಡಿಯುವಾಗ ಬೆಳಿಗ್ಗೆ ಅವರು ಹೇಳಿದ್ರು ಒಂದು ಮಾತು ಬಹಳ ನೋವಿನಿಂದ ಹೇಳಿದ್ರು
ಸ್ವರ್ಗಕ್ಕಿಟ್ಟಗೊಚ್ಚೊಮ್ಮೆ ಕಷ್ಟ ಉಂಡಲ್ಲೇ ಉಸ್ತಾದು ಚಂತ ಹೇಳಿ ನಂಡೇಟ. ಸ್ವರ್ಗಕ್ಕಿಟ್ಟಗೊಚ್ಚೊಮ್ಮೆ ಕಷ್ಟ ಉಂಡಲ್ಲೇ ಚಂತ. ಅಪ್ಪೋ ನಕ್ಕೆ ಎಂದೇ ಮಾ ಫೀಲ್ ಆಯ್ತು ಇಯಾಳ ಎಂದ್ರೆ ಮಾ ಮೌತ್ತುಗೂ ಸಿದ್ಧತೆ ನಡ್ಪಾಟು ಉಂಟು ಹಂಗೆ ಅವ್ರಿಗೆ ಸಡನ್ ನಕ್ಕೆ ಹಂಗಂತರಿ ಫೀಲ್ ಆಯ್ತು ಇಯಾಳ ಇಯಾಳ ಮೌತ್ತುರೋ ಸಿದ್ಧತೆ ಉಂಡ ಈ ಮನುಷ್ಯ ಅಂತ. ಅಪ್ಪ ನಾನೇಳಿಟ್ಟ ಚೆನ್ನೆ ಅಲ್ಲಾಹು ನಂಗಳೆಲ್ಲ ಚೊಮ್ಮೆ ಪಿರ್ಸಾಕ್ರಿ, ನಂಗೆ ಅಲ್ಲಾಹುಗೆ ಎಂದು ಮೋಸ ಹಾಕಿದ್ದಿಲ್ಲ, ನಂಗೆಲ್ಲ ಹೋಗುತ್ತೆ ನಂಗೆ ದ್ರೋಹ ಹಾಕಿದ್ದಿಲ್ಲ. ಅಪ್ಪ ಅಲ್ಲಾಹು ನಂಗೆಲ್ಲ ಸ್ವರ್ಗ ತರು ಚೆನ್ನೆ ನಾನು ಹೇಳಟ್ಟ. ಪಿನ್ನಾಯಲ ಮುಗ ನೋಕ್ಕೊಂಬ ಎಲ್ಲ ಮುಗತ್ತಲ್ಲಿ ಅವ್ರಿಗೆ ಬಲ್ಲಾತುರಿ ಸಮಾಧಾನ ಇತ್ತು, ಅವ್ರಿ ಎಂದಮ ಅವ್ರಿಗೆ ತೃಪ್ತಿ, ಅವ್ರಿಗೆ ಸಂದೋಳ ಪೋಲೆ ನಕ್ಕ ಎಲ್ಲ ಮುಗತ್ತಲ್ಲಿ ಫೀಲ್ ಆಯಿತು. ನಾನು ಹೇಳ್ತಾ ಇರೋದು ಅವರೊಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿರುವಾಗ ಕೂಡ ತನ್ನ ಪರಲೋಕದ ಬಗ್ಗೆ, ತನ್ನ ಸ್ವರ್ಗದ ಬಗ್ಗೆ, ಅಲ್ಲಾಹನ ಪ್ರೀತಿಯ ಬಗ್ಗೆ ಅಪಾರವಾದ ಕಾಳಜಿ. ಅವರು ಯಾವಾಗಲೂ ಹುತುಬಕ್ಕೆ ಬರ್ತಾ ಇದ್ದರು, ಎಲ್ಲ ಕ್ಲಾಸ್ಗಳಲ್ಲೂ ಭಾಗವಹಿಸ್ತಾ ಇದ್ದರು. ಹೆಚ್ಚಿನವರೆಲ್ಲ ಕ್ಲಾಸ್ ಕೇಳೋದು, ಹುತುಬ ಕೇಳೋದು, ಸಬ್ಜೆಕ್ಟ್ ಹೇಗಿದೆ, ಪ್ರೆಸೆಂಟೇಷನ್ ಹೇಗಿದೆ ಇದು. ಆದರೆ ಏಕೆ ಅಹಮದ್ ಸಾಬ್ ಪ್ರತಿಯೊಂದು ವಿಷಯಗಳನ್ನು ಕೂಡ ಬಹಳ ಸೀರಿಯಸ್ ಆಗಿ ಪರಿಗಣಿಸ್ತಾ ಇದ್ರು. ಯಾರು ಕ್ಲಾಸ್ ಮಾಡಲಿ, ಯಾರು ಹುತುಬ ಮಾಡಲಿ, ಯಾವುದೇ ಇರಲಿ, ಅದನ್ನು ಪ್ರತಿಯೊಂದು ವಿಷಯವನ್ನು ಬಹಳ ಸೀರಿಯಸ್ ಆಗಿ ಪರಿಗಣಿಸಿ ತಾನದನ್ನು ಇಂಪ್ಲಿಮೆಂಟ್ ಮಾಡುವುದು ಮಾತ್ರ ಅಲ್ಲ, ತನ್ನ ಮಕ್ಕಳು ತನ್ನ ಕುಟುಂಬ ಕೂಡ ಆ ವಿಷಯ ತಿಳಿಬೇಕು ಅಂತ ಅವರು ಬಯಸ್ತಾ ಇದ್ದರು. ಅಂತಹ ಒಬ್ಬ ಧರ್ಮನಿಷ್ಠೆ ಇದ್ದ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ಏಕೆ ಗ್ರೂಪ್ ಅಂತ ಹೇಳುವಾಗ ನಮ್ಮ ಎದುರಿನಲ್ಲಿ ಬರುವುದು ಫ್ಲೈವುಡ್ಡ ಅಥವಾ ಸೂಪರ್ ಮಾರ್ಕೆಟ ಬೇರೆ ಯಾವುದೂ ಅಲ್ಲ. ಇದು ನಾನೊಬ್ಬ ಅವರ ಬಹಳ ಪ್ರೀತಿಯ ವ್ಯಕ್ತಿಯಾಗಿ ಹೇಳುವುದಲ್ಲ, ನೀವು ಯಾವ ಡೀಲರ್ಗಳೊಂದಿಗೆ ಬೇಕಾದರೂ ಕೇಳಿ. ಏಕೆ ಗ್ರೂಪ್ ಅಂತ ಹೇಳುವಾಗ ಆ ವ್ಯಕ್ತಿ ನಮ್ಮ ಎದುರಿನಲ್ಲಿ ಬರ್ತಾರೆ. ಬಹಳ ಸರಳವಾದ ವ್ಯಕ್ತಿ, ಬಹಳಷ್ಟು ವ್ಯಾಲ್ಯೂಸ್ಗಳಿದ್ದ, ಬಹಳ ಗಂಭೀರವಾದ, ಬಹಳ ಸೀರಿಯಸ್ನೆಸ್ ಇದ್ದ, ಅತ್ಯಂತ ಒಳ್ಳೆಯ ಮನಸ್ಸಿನ ಒಬ್ಬ ವ್ಯಕ್ತಿ ನಮ್ಮ ಎದುರಿನಲ್ಲಿ ಬರ್ತಾರೆ. ಆದ್ದರಿಂದ ಎಲ್ಲರೂ ಪ್ರಸ್ತಾಪಿಸಿದಂತೆ ಬಹಳ ಕಷ್ಟಪಟ್ಟಿದ್ದಾರೆ ಅವರು. ಅವರ ಕಷ್ಟ ಯಾವಾಗಲೂ ಅವರ ಎದುರಿನಲ್ಲಿ ಲೈವ್ ಆಗ್ತಾ ಇತ್ತು. ಅವರೆಂದು ಕೂಡ ತಾನು ಅನುಭವಿಸಿರುವ ಕಷ್ಟ, ತಾನು ಪಟ್ಟ ಶ್ರಮ, ಅದನ್ನು ಅವರೆಂದು ಕೂಡ ಮರೆತಿರಲಿಲ್ಲ. ಯಾವಾಗಲೂ ಲೈವ್ ಆಗ್ತಾ ಇತ್ತು ಅವರ ಎದುರಿನಲ್ಲಿ. ಅವರ ಕಷ್ಟವನ್ನು ಅವರು ಯಾವಾಗಲೂ ಹೇಳಿಕೊಳ್ತಾ ಇದ್ದರು. ಬಹಳ ಕಷ್ಟಪಟ್ಟು ಈ ಉದ್ಯಮವನ್ನು ಅವರು ಬೆಳೆಸಿದ್ದಾರೆ. ಅವರಿಗೆ ಹೆಗಲು ಕೊಟ್ಟು ಅವರ ಅಳಿಯ ಅಬ್ದುಲ್ ರಜಾಕರ್ ಅವರು ಕೂಡ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಅದರ ನಂತರ ನಮ್ಮ ಅನಿಲ್ ಮತ್ತು ಅವರು, ಪ್ರಶಾಂತ್, ಅದೇ ರೀತಿ ಅವರ ಮಕ್ಕಳು ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಖಂಡಿತವಾಗಿಯೂ ಅದು ಇನ್ನಷ್ಟು ಬೆಳೀಬೇಕು, ಅದು ಇನ್ನಷ್ಟು ಎತ್ತರಕ್ಕೆ ಏರಬೇಕು. ಅದರ ಜೊತೆಗೆ ಏಕೆ ಅಹಮದ್ ಸಾಬ್ ಹೇಗಾದರೂ ದುಡ್ಡು ಮಾಡಬೇಕು ಅಂತ ತೀರ್ಮಾನಿಸಿದವರಲ್ಲ. ಹೇಗಾದರೂ ದುಡ್ಡು ಮಾಡಲಿ, ಹೇಗಾದರೂ ದುಡ್ಡಾಗಬೇಕು ಅಂತ ಬಿಸ್ನೆಸ್ ಮಾಡಿದ ಮನುಷ್ಯ ಅಲ್ಲ. ನನಗೆ ಬಹಳ ಆಶ್ಚರ್ಯ ಆಗ್ತದೆ ಕೆಲವೊಮ್ಮೆ ಸಣ್ಣ ಸಣ್ಣ ವಿಷಯ, ಕೆಲವು ಇನ್ವೆಸ್ಟ್ಮೆಂಟ್ ಮಾಡುವಾಗ ನನಗೆ ಫೋನ್ ಮಾಡ್ತಾ ಇದ್ರು, ಉಸ್ತಾದ್ ಇದರಲ್ಲಿ ಇನ್ವೆಸ್ಟ್ ಹಾಕಮ್ಮ ಅಂತ. ಒಬ್ಬ ಮನುಷ್ಯನ ಜಾಗರೂಕತೆ ನಾವು ಅರ್ಥ ಮಾಡಬೇಕು. ಕೆಲವೊಮ್ಮೆ ಲಾಭ ಸಿಗುವಾಗ ಕೂಡ ನನಗೆ ಫೋನ್ ಮಾಡಿದ್ರು, ಅವ ಇಷ್ಟು ಹೆಚ್ಚು ಲಾಭ ಕೊಡ್ತಾ ಇದ್ದಾನೆ, ಅದು ಎಡಕಮ್ಮ ಉಸ್ತಾದ್ ಅಂತ. ಅಷ್ಟು ಕೂಡ ತನ್ನ ಸಂಪಾದನೆ ಹಲಾಲಾಗಬೇಕು ಅಂತ ತೀರ್ಮಾನಿಸಿದ್ದ. ಯಾವ ಕಾರಣಕ್ಕೂ ಅಲ್ಲಾಹು ಇಷ್ಟಪಡದ ಸಂಪತ್ತುವನ್ನು ನಯಾ ಪೈಸ ನನ್ನಲ್ಲಿರಬಾರ್ದು ಎಂದು ತೀರ್ಮಾನಿಸಿದ್ದ ಒಬ್ಬ ವ್ಯಕ್ತಿಯನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ಅಲ್ಲಾಹು ಅವರಿಗೆ ನೀಡಿದ ದೊಡ್ಡ ಸೌಭಾಗ್ಯ ಅವರ ಮಕ್ಕಳು ಮತ್ತು ಅವರ ಅಳಿಯಂದಿರು. ಎಲ್ಲ ಶ್ರೀಮಂತರಿಗೂ ಈ ಸೌಭಾಗ್ಯ ಇರುವುದಿಲ್ಲ. ಬೇರೆಲ್ಲ ಸುಖ ಇದ್ದರೂ ಮಕ್ಕಳ ಸುಖ ಅಂತೂ ಹೆಚ್ಚಿನವರಿಗೆ ಇರುವುದಿಲ್ಲ. ಆದರೆ ಅಲ್ಲಾಹು ಅಹಮದ್ ಸಾಬ್ರವರಿಗೆ ಕೊಟ್ಟ ದೊಡ್ಡ ಸೌಭಾಗ್ಯ ಅವರ ಒಳ್ಳೆಯ ಮಕ್ಕಳು, ಅವರ ಒಳ್ಳೆಯ ಅಳಿಯಂದಿರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಏಕೆ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸಲಿ, ಅವರು ಪಾಲಿಸಿದ ವ್ಯಾಲ್ಯೂಸ್ಗಳನ್ನು, ಅವರಲ್ಲಿದ್ದ ಎಥಿಕ್ಸನ್ನು ಅದೇ ನಿಷ್ಠೆಯಿಂದ ಅದೇ ಪ್ರಾಮಾಣಿಕತೆಯೊಂದಿಗೆ ಪಾಲಿಸಲು ಅವರ ಮಕ್ಕಳಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ತೌಫಿಕ್ ನೀಡಲಿ. ಅಲ್ಲಾಹು ಏಕೆ ಅಹಮದ್ ಸಾಬ್ರವರನ್ನು ಕ್ಷಮಿಸಲಿ. ಅಲ್ಲಾಹು ಅವರ ಪರಲೋಕ ಜೀವನವನ್ನು ಸುಖಮಯಗೊಳಿಸಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಕುಟುಂಬಕ್ಕೆ ಸಹನೆಯನ್ನು ದಯಪಾಲಿಸಲಿ, ಧೈರ್ಯವನ್ನು ಕೊಡಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಾಳೆ ನಾವು, ನಮ್ಮ ತಂದೆ ತಾಯಿಯಂದಿರು, ನಮ್ಮ ಬಂಧು ಮಿತ್ರಾದಿಗಳು, ನಮ್ಮ ಜೊತೆಗಾರರು ಏಕೆ ಅಹಮದ್ ಸಾಬ್ರವರ ಜೊತೆ ಜನ್ನತುಲ್ ಫಿರ್ದೌಸನಲ್ಲಿ ಒಟ್ಟು ಸೇರಲಿಕ್ಕೆ ಅಲ್ಲಾಹು ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಲಿ. ವಾಖರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಜಜಾಕಲ್ಲಾಹು ಖೈರ್ ಮೊಹಮ್ಮದ್ ಕುಂಜಿ ಸಾಬ್. ಇಪ್ಪ ಲಾಸ್ಟ್ ಕನ್ಕ್ಲೂಡ್ ಹಾಕೋಗು ಇದೇ ಪಲ್ಲಿರೋ ಹತೀಬು ಮೌಲಾನಾ ತಯ್ಯಬ್ ಉಸ್ತಾದ್ರು ನಾನು ಬಿಲ್ಚೊಂಡ್ರಲ್ಲೇ.